Hello students, welcome to Sai Study Circle. Income from capital gains ಮಾಡ್ತಾ ಇದ್ವಿ. ಒಂದಷ್ಟು ವಿಡಿಯೋಸ್ ಮಾಡಿದ್ದೀವಿ. ಇವತ್ತು 2019 ಅಲ್ಲಿ ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಗೆ 6 ಮಾರ್ಕ್ಸ್ ಕ್ವೆಶ್ಚನ್ ಯಾವ ತರ ಕೊಟ್ಟಿದ್ದಾರೆ. ಸಿ ಕ್ವೆಶ್ಚನ್ ಓದೋದಕ್ಕೆ ಮುಂಚೆ ನಿಮಗೆಲ್ಲ ಒಂದು ಗೊತ್ತಿರಲಿ, ಯಾರ್ಯಾರು ಸಾಯಿ ಸ್ಟಡಿ ಸರ್ಕಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ದಟ್ ನಿಮಗೆ ತುಂಬಾ ಯೂಸ್ ಆಗುತ್ತೆ, ಖಂಡಿತ ಹೇಳ್ತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ. ಈಗ ಫಸ್ಟ್ ಕ್ವಿಕ್ ಆಗಿ ಕ್ವೆಶ್ಚನ್ ಓದ್ಬೋಣ. ಶ್ರೀಹರಿ ಸೆಲ್ಸ್ ಇಸ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ವಿತ್ ಇನ್ ದ ಮುನ್ಸಿಪಲ್ ಲಿಮಿಟ್ಸ್ ಆಫ್ ಬ್ಯಾಂಗ್ಳೂರ್. ಸಿ ಎನಿ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ಅರ್ಬನ್ ಏರಿಯಾ, ಅರ್ಬನ್ ಅಂದ್ರೆ ಏನು, ವಿತ್ ಇನ್ ದ ಲಿಮಿಟ್ಸ್ ಆಫ್ ದ ಮುನ್ಸಿಪಲ್ ಕಾರ್ಪೊರೇಷನ್ ಆಫ್ ದ ಪರ್ಟಿಕ್ಯುಲರ್ ಸಿಟಿ ಆರ್ ಟೌನ್, ಅದನ್ನ ನಾವು ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳ್ತೀವಿ. ಸಿ ಎನಿ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇಟ್ ಈಸ್ ಎ ಕ್ಯಾಪಿಟಲ್ ಅಸೆಟ್ ಅಂತ ನಾನು ಮುಂಚೆನೆ ಹೇಳಿದ್ದೀನಿ ಇಂಟ್ರೊಡಕ್ಷನ್ ಅಲ್ಲಿ. ಅಂತ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಶ್ರೀಹರಿ 75 lakh ರುಪೀಸ್ ಗೆ ಸೇಲ್ ಮಾಡಿದ್ದಾನೆ ಅಂಡ್ ಪೇಡ್ 2% ಕಮಿಷನ್ ಆನ್ July 4th ಆಫ್ 2019. ಸಿ July 4th 2019 ಅಲ್ಲಿ ಈ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿದಾನೆ, ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲೇ ಮಾರಿದಾನೆ. ವಿಚ್ ವಾಸ್ ಪರ್ಚೇಸ್ ಬೈ ಹಿಮ್ ಆನ್ March 1st 2007 ಫಾರ್ 15 lakhs 18,000 ರುಪೀಸ್. ಆನ್ 15th March 2020 ಈ ಪರ್ಚೇಸ್ಡ್ ಎ ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಫಾರ್ 10 lakh ರುಪೀಸ್. ಕಂಪ್ಯೂಟ್ ಈಸ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ವೇರ್ ದ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ 2006-07 ಈಸ್ 122 ಅಂಡ್ 2019-20 ಈಸ್ 289. ಇಷ್ಟೇ ಕೊಟ್ಟಿರ್ತಕ್ಕಂತ ಕ್ವಶನ್. ಈ ಕ್ವಶನ್ ನ ಯಾವ ರೀತಿ ಸಾಲ್ವ್ ಮಾಡೋದು ಲೆಟ್ ಅಸ್ ಸಿ. ಈಗ ಇದು ರೂರಲ್ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲ ಮಾರ್ತಾ ಇರೋದು ಯಾವ್ದು, ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್. ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾಕೆ ಅಂತ ಹೇಳಿದ್ರೆ 2007 ಅಲ್ಲಿ ಪರ್ಚೇಸ್ ಮಾಡಿರೋದು 2020 ಅಥವಾ 19 ಅಲ್ಲಿ ಮಾರ್ತಾ ಇರೋದು, 7 ಇಂದ 19 ಅಲ್ಲಿ ಮಾರ್ತಾ ಇರೋದ್ರಿಂದ ಇಟ್ ಈಸ್ ಮೋರ್ ದ್ಯಾನ್ 3 ಇಯರ್ಸ್. ಸೊ ದೇರ್ ಫೋರ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸಿ ಐ ಟೇಕ್ ದಿಸ್ ಇಸ್ ಎ ಅಮೌಂಟ್, ದಿಸ್ ಇಸ್ ಆಲ್ಸೋ ಅಮೌಂಟ್. ಫಸ್ಟ್ ರೂಲ್ಸ್ ಹಾಕೋಣ, ಯಾಕೆಂದ್ರೆ ರೂಲ್ಸ್ ತುಂಬಾ ಇಂಪಾರ್ಟೆಂಟ್, ಓಕೆನಾ? ರೂಲ್ಸ್ ಹಾಕೊಂಡ್ಮೇಲೆ ವಿ ವಿಲ್ ಸಿ ವಾಟ್ ಈಸ್ ದ ಸೇಲ್ ಪ್ರೈಸ್ ಆಫ್ ಅಗ್ರಿ ಲ್ಯಾಂಡ್ ಅರ್ಬನ್ ಏರಿಯಾ, ಕರೆಕ್ಟಾ? ಅರ್ಬನ್ ಅಲ್ಲಿ ಇರ್ತಕ್ಕಂಥದ್ದು 75 lakh ರುಪೀಸ್ ಗೆ ಸೇಲ್ ಮಾಡಿದ್ದಾರೆ. ಇದಕ್ಕೆ ಎಷ್ಟು ಕಮಿಷನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ 2% ಕೊಟ್ಟಿದ್ದಾರಂತೆ. ಸೊ ಕಮಿಷನ್ ಅಥವಾ ಬ್ರೋಕರೇಜ್ 2% ಕೊಟ್ಟಿದ್ದಾರೆ. 2% ಕೊಟ್ಟಿದ್ರೆ ಎಷ್ಟು ಬರುತ್ತೆ, 75 lakh ರುಪೀಸ್ ಗೆ 2% 1,50,000 ರುಪೀಸ್ ಬರುತ್ತೆ. ಸೊ 1,50,000 ಮೈನಸ್ ಮಾಡಿದ್ರೆ 73,50,000 ರುಪೀಸ್ ಈಸ್ ದ ನೆಟ್ ಸೇಲ್ ಪ್ರೈಸ್ 2%, ಓಕೆನಾ? ಇದು ನೆಟ್ ಸೇಲ್ ಪ್ರೈಸ್ ಆಯ್ತು. ಇದರಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವತ್ತು ಪರ್ಚೇಸ್ ಮಾಡಿರೋದು ಅಂದ್ರೆ ನೋಡಿ, 2007 1st March ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ರೆ 15 lakh 18,000 ರುಪೀಸ್ ಗೆ ಪರ್ಚೇಸ್ ಮಾಡ್ತಾ ಇದ್ರೆ, ಸೊ ಹಾಗಾದ್ರೆ ಕಾಸ್ಟ್ ಆಫ್ ಅಸೆಟ್ ಈಸ್ 15 lakh 18,000 ರುಪೀಸ್. ಅದು 2000 March ನಲ್ಲಿ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅದು 2006-07 ಬರುತ್ತೆ, ಯಾಕೆಂದ್ರೆ March 31st 2007 ಆದ್ರೆ ಪರ್ಚೇಸ್ ಮಾಡ್ತಾ ಇರೋದು 1st March ಆಗಿರೋದ್ರಿಂದ 2006-07 ಫೈನಾನ್ಶಿಯಲ್ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಅದರದ್ದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ 122 ಅಂತ ಕೊಟ್ಟಿದ್ದಾರೆ, ಅದನ್ನ 289 ಗೆ ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಅಲ್ಲಿ ಮಾರ್ತಾ ಇರೋದ್ರಿಂದ 289 ಎಷ್ಟು ಬರುತ್ತೆ ಅಂತ ನೋಡೋಣ. ಎಷ್ಟು ಬರುತ್ತೆ ಅಂದ್ರೆ ನಾನೇ ಹೇಳ್ತೀನಿ ಕ್ವಿಕ್ ಆಗಿ, 15 lakhs 18,000 divided by 122 into
289 35 lakhs 95,918 रुपीस बरता है। लॉन्ग टर्म कैपिटल गेन बरते बरते उड़ीदू अंत 9 5 4 14 9 5 12 5 7 6 3 3 सो 37,54,082 रुपीस करेक्ट बेबी नो प्रॉब्लम। ನಾವು ಈಗ ನಾವು ಒಂದು ಡಿಡಕ್ಷನ್ ಅನ್ನು ಕೊಡಬೇಕು ಸರ್ ಏನ್ ಸರ್ ಡಿಡಕ್ಷನ್ ಯಾಕೆ ಸರ್ ಕೊಡಬೇಕು ಇದನ್ನ ಡಿಡಕ್ಷನ್ ಅಂಡರ್ ಸೆಕ್ಷನ್ 54B ಅಂತ ಕರೀತೀವಿ ಸರ್ ಏನಿದು ಸೇ ನೀವೇನಾದರೂ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿದ್ರು ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಸೇಲ್ ಮಾಡಿದ್ರು ಓಕೆನಾ ಇನ್ನೊಂದು ಹೊಸ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಅಂದ್ರೆ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ಓಕೆನಾ ನಿಮಗೆ ಈ ಡಿಡಕ್ಷನ್ ಬರುತ್ತೆ ಓಕೆನಾ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ ಇನ್ನೊಂದ್ಸರಿ ಹೇಳ್ತೀನಿ ನೀವೇನಾದ್ರೂ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿ ಬಂದಿರೋ ದುಡ್ಡಲ್ಲಿ ಹೊಸ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರಬೇಕು ಸರ್ ಹೊಸ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲಿ ಪರ್ಚೇಸ್ ಮಾಡಬೇಕು ಅರ್ಬನ್ ಅಲ್ಲೇ ಮಾಡಬೇಕಾ ಓನ್ಲಿ ರೂರಲ್ ಅಲ್ಲಿ ಮಾಡಬೇಕಾ ನೀವು ಎಲ್ಲಾದರೂ ಪರ್ಚೇಸ್ ಮಾಡಿ ಅರ್ಬನ್ ಅಲ್ಲಾದರೂ ಪರ್ಚೇಸ್ ಮಾಡಿ ರೂರಲ್ ಅಲ್ಲಾದರೂ ಪರ್ಚೇಸ್ ಮಾಡಿ ನಿಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 54B ನಲ್ಲಿ ಬರುತ್ತೆ ಆದ್ರೆ ಒಂದೇ ಒಂದು ಕಂಡೀಷನ್ ಏನದು ಕಂಡೀಷನ್ ಅಂತ ಹೇಳಿದ್ರೆ ಈ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಮಾರಬೇಕಾದ್ರೆ ಅಟ್ ಲೀಸ್ಟ್ ಅದರ ಹಿಂದೆ 2 ವರ್ಷ ಆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ಲಿ ಅಗ್ರಿಕಲ್ಚರಲ್ ಆಪರೇಷನ್ಸ್ ಮಾಡಿರಬೇಕು ಮಾಡಿದ್ರೆ ಮಾತ್ರ ನಿಮಗೆ 54B ಡಿಡಕ್ಷನ್ ಸಿಗುತ್ತೆ ಇಲ್ಲ ಅಂದ್ರೆ ಸಿಗೋದಿಲ್ಲ ಸಪೋಸ್ ಸರ್ ಖಾಲಿ ಜಾಗ ಬಿಟ್ಬಿಟ್ಟಿದ್ವಿ 5 ವರ್ಷದಿಂದ ಏನು ಬೆಳೆನೂ ಇಲ್ಲ ಏನೂ ಇಲ್ಲ ಆವಾಗ ಅದನ್ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಕರೆಯೋದಿಲ್ಲ ಅರ್ಥ ಆಗ್ತಿದ್ಯಾ ಸೊ ಆ ಲ್ಯಾಂಡ್ ಅಗ್ರಿಕಲ್ಚರ್ಗೆ ಸೇಲ್ ಮಾಡೋದಕ್ಕೆ ಹಿಂದಿನ 2 ವರ್ಷಗಳಿಂದ ಯೂಸ್ ಮಾಡ್ತಾ ಇರಬೇಕು ಅಗ್ರಿಕಲ್ಚರಲ್ ಆಪರೇಷನ್ಸ್ಗೆ ಅಂತ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಮಾರಿ ಇನ್ನೊಂದು ಹೊಸ ಅಗ್ರಿಕಲ್ಚರಲ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಂಡರ್ ಸೆಕ್ಷನ್ 54B ನಲ್ಲಿ ಡಿಡಕ್ಷನ್ ಸಿಗುತ್ತೆ ಎಷ್ಟು ಡಿಡಕ್ಷನ್ ಸಿಗುತ್ತೆ ಸರ್ ಎಷ್ಟು ಡಿಡಕ್ಷನ್ ಸಿಗುತ್ತೆ ಅಂದ್ರೆ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಎಷ್ಟು ಪರ್ಚೇಸ್ ಮಾಡಿರೋದು 10 lakhs ಗೆ ಪರ್ಚೇಸ್ ಮಾಡಿದ್ವಿ ಸರ್ ಯಾವಾಗ ಪರ್ಚೇಸ್ ಮಾಡಬೇಕು ಸೇಲ್ ಮಾಡಿದ್ಮೇಲೆ 2 ವರ್ಷದ ಒಳಗಡೆ ಪರ್ಚೇಸ್ ಮಾಡಿರಬೇಕು ಸೇ ಸಪೋಸ್ ಈಗ ನಾವು 2019 ನಲ್ಲಿ ಸೇಲ್ ಮಾಡಿದ್ದೀವಿ ಕರೆಕ್ಟಾ 2019 ಮಾರ್ಚ್ ನಲ್ಲಿ ಸೇಲ್ ಮಾಡಿದ್ದೀವಿ ಅಥವಾ ಯಾವತ್ತೋ ಮಾರಿದ್ದೀವಿ ಈ ಪ್ರೀವಿಯಸ್ ಇಯರ್ ಅಲ್ಲಿ ಇಲ್ಲಿಂದ 2 ವರ್ಷದ ಒಳಗಡೆ ಒಂದು ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರಬೇಕು 2 ಇಯರ್ಸ್ ಒಳಗಡೆ ನೀವು 2 ವರ್ಷ ಆದ್ಮೇಲೆ ಪರ್ಚೇಸ್ ಮಾಡಿದ್ರೆ ಡಿಡಕ್ಷನ್ ಬರೋದಿಲ್ಲ 2 ವರ್ಷದ ಒಳಗಡೆ ಪರ್ಚೇಸ್ ಮಾಡಿರಬೇಕು ಹಾಗಾದ್ರೆ ಎಷ್ಟು ಬರುತ್ತೆ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 37,54,082 ರುಪೀಸ್ ಇದೆ ಇವೆರಡರಲ್ಲಿ ಯಾವ್ದು ಕಡಿಮೆ ಬರುತ್ತೆ ಯಾವ್ದು ಕಡಿಮೆ ಇದೆ 10 lakhs ಕಡಿಮೆ ಇದೆಯಾ 37 lakhs ಕಡಿಮೆ ಇದೆಯಾ 10 lakhs ಕಡಿಮೆ ಇದೆ ಸೊ ದೇರ್ ಫೋರ್ ನಾವು 10 lakhs ಅನ್ನ ಡಿಡಕ್ಷನ್ ಆಗಿ ಕೊಡ್ತೀವಿ ಉಳಿದಂತೆ 27,54,082 ರುಪೀಸ್ ಅನ್ನ ನಾವು ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ ನೋಡಿ ನಾವು ಆಲ್ರೆಡಿ ಅಂಡರ್ ಸೆಕ್ಷನ್ 54 ಅಲ್ಲಿ ಒಂದು ಈಗ 54B ನಲ್ಲಿ ಒಂದು ಕ್ವಶನ್ ಅನ್ನ ಸ್ಟಡಿ ಮಾಡಿದ್ದೀವಿ ನಿಮಗೆ ಇಲ್ಲ 54 ಅಲ್ಲಿ ಅಥವಾ 54B ನಲ್ಲಿ ಡೆಫಿನೆಟ್ ಆಗಿ ಒಂದು 6 mark ಕ್ವಶನ್ ಗ್ಯಾರಂಟಿಯಾಗಿ ಕೊಡ್ತಾರೆ ಓಕೆನಾ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಸೋ ದಟ್ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಥ್ಯಾಂಕ್ ಯು